ವೇದಿಕೆ ಮೇಲೆ ಆಸೀನರಾದ MLC ನಮ್ಮ ನೆಚ್ಚಿನ MLC ಶ್ರೀ ಶಶಿಲ್ ನಿಮೋಶಿ ಸರ್ ಅವರೇ, HKE ಅಧ್ಯಕ್ಷ ಆಗಿರಾದ ಶ್ರೀ ಭೀಮಾಶಂಕರ್ ಅವರೇ, VTU ರೀಜನಲ್ ಡೈರೆಕ್ಟರ್ ಆಗಿರಾದ ಶ್ರೀ ಬಸವರಾಜ್ ಅವರೇ, HKE ಮೆಂಬರ್ ಆಗಿರಾದ ಶ್ರೀ ಪಟ್ಟಣ ಅವರೇ, ಬಜರಂಗಿ ಅವರೇ, ಇಲ್ಲಿ ಉಪಸ್ಥಿತ ಆಗಿರುವ ವಿವಿಧ ಕಾಲೇಜಸ್ಸಿಂದ ಬಂದಿರುವ ಶಿಕ್ಷಕರೇ, ಪ್ರಿನ್ಸಿಪಲರೇ, ಸಿಬ್ಬಂದಿ ಅವರೇ ಮತ್ತು ಮಾಧ್ಯಮ ಮಿತ್ರರೇ, ಮೊದಲನೇದಾಗಿ ನಾನು ಕರ್ನಾಟಕ ಸರ್ಕಾರ, VTU ಮತ್ತು ನ್ಯೂಸ್ ಫಸ್ಟ್ಗೆ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಒಂದು ಇದು ಬಹಳ ಇಂಪಾರ್ಟೆಂಟ್ ಒಂದು ಇನಿಷಿಯೇಟಿವ್ ನೀವು ತಗೊಂಡಿದ್ದೀರಾ. ನಾವು ಎಲ್ಲರಿಗೂ ಗೊತ್ತಿದ್ದಂಗೆ ಗುಲ್ಬರ್ಗಾ ಒಂದು ಎಜುಕೇಷನ್ ಹಬ್ ಇದೆ. ಇಲ್ಲಿ ಸುಮಾರು 7-8 ಎಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ, ಮೆಡಿಕಲ್ ಕಾಲೇಜಸ್, 4 ಮೆಡಿಕಲ್ ಕಾಲೇಜಸ್ ಇದ್ದಾವೆ, ಬೇರೆ ಬೇರೆ ಕಾಲೇಜಸ್ ಇದ್ದಾವೆ. ಆದರೂ ನಮ್ಮ ಈ ರೀಜನ್ಗೆ ಹಿಂದುಳಿದ ಪ್ರದೇಶ ಅಂತ ಹೇಳ್ತೀವಿ. ಇಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಇದ್ರೂ ಕೂಡ ನಮ್ಮ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಅವರಿಗೆ ಬಹುಶಃ ಕೌನ್ಸಿಲಿಂಗ್ ನಾವು ಇನ್ನು ಕೊಟ್ಟಿಲ್ಲ. ಅವರಿಗೆ ಯಾವ್ಯಾವ ರೀತಿ ಅವರಿಗೆ ಯಾವ ಏನೋ ಫೀಲ್ಡ್ಸ್ಗೆ ಹೋಗಬೇಕು. ಇವಾಗಲೇ ನಮಗೆ ಕೆಲವರು ಹೇಳಿದರು ಸಿವಿಲ್ ಎಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ಗೆ ಯಾರು ಮಕ್ಕಳು ಸೇರ್ಕೊಳ್ತಾ ಇಲ್ಲ. ದೀಸ್ ಟು ಆರ್ ದ ಬೇಸಿಕ್ ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ಸ್. ಇವಾಗ ನಮ್ಮ ಶಶಿಲ್ ನಿಮೋಶಿ ಸರ್ ಕೂಡ ಹೇಳಿದರು ಹೀ ಈಸ್ ಅ ಮೆಕ್ಯಾನಿಕಲ್ ಎಂಜಿನಿಯರ್. ನನ್ನ ಹಸ್ಬೆಂಡ್ ಅವರು ಕೂಡ ಸಿವಿಲ್ ಎಂಜಿನಿಯರ್ ಇದ್ದಾರೆ. ಸಿವಿಲ್ ಅಂಡ್ ಮೆಕ್ಯಾನಿಕಲ್ ದೀಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫೀಲ್ಡ್ಸ್. ಆದರೂ ನಮ್ಮ ಮಕ್ಕಳಿಗೆ ಅಷ್ಟು ನಾಲೆಜ್ ಇಲ್ಲ. ಇವಾಗ ಎಲ್ಲರೂ ಸಾಫ್ಟ್ವೇರ್, ಕಂಪ್ಯೂಟರ್, ಸಾಫ್ಟ್ವೇರ್, ಎಲೆಕ್ಟ್ರಾನಿಕ್ಸ್ ಅಷ್ಟೇ, ಅದು ಬಿಟ್ಟರೆ ಯಾರೂ ಬೇರೆ ಇದಕ್ಕೆ ಹೋಗಲ್ಲ. ಬಟ್ ಅಂಡರ್ಸ್ಟ್ಯಾಂಡ್, ಇವಾಗ ನಮ್ಮ ಕಂಟ್ರಿಯಲ್ಲಿ ನೀವು ನೋಡಿದ್ರೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದಾಗ್ತಾ ಇದೆ, ರೋಡ್ಸ್ ಆಗ್ತಾ ಇದೆ, ಎಲ್ಲ ಕಡೆ ಆಗ್ತಾ ಇದೆ. ಬಟ್ ಫ್ರಮ್ ವೇರ್ ಡು ವಿ ಗೆಟ್ ಸಿವಿಲ್ ಎಂಜಿನಿಯರಿಂಗ್? ಸಿವಿಲ್ ಎಂಜಿನಿಯರ್ಸ್ ಇರಲ್ಲ ಅಂದ್ರೆ ಯಾರು ಮಾಡ್ತಾರೆ ಇದು ಎಲ್ಲ? ಸಿವಿಲ್ ಎಂಜಿನಿಯರ್ಸ್ ಆರ್ ದ ಒನ್ ಹೂ ವಿಲ್ ಕ್ರಿಯೇಟ್ ದಿ ಇನ್ಫ್ರಾಸ್ಟ್ರಕ್ಚರ್. ಅವರು ಬ್ರಿಡ್ಜಸ್ ಮಾಡ್ತಾರೆ, ರೋಡ್ಸ್ ಇರಲಿ, ಆಲ್ ದಿ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇರಲಿ, ದಟ್ ಇಸ್ ಬಿಂಗ್ ಡನ್ ಬೈ ದ ಸಿವಿಲ್ ಎಂಜಿನಿಯರ್ಸ್. ಬಟ್ ದೇರ್ ಆರ್ ನೋ ಟೇಕರ್ಸ್ ಟುಡೇ ಫಾರ್ ಸಿವಿಲ್ ಎಂಜಿನಿಯರ್. ಅದಕ್ಕೆ ಮಕ್ಕಳಿಗೆ ನಾವು ಮಾಹಿತಿ ಕೊಡಬೇಕು. ದಿಸ್ ಕಾನ್ಕ್ಲೇವ್ ಲೈಕ್ ದಿಸ್ ವಿಲ್ ಗಿವ್ ಇನ್ಫಾರ್ಮೇಶನ್ ಟು ದ ಸ್ಟೂಡೆಂಟ್ಸ್. ಇನ್ನೊಂದು ನಿಮ್ ಎಲ್ಲರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ VTU ರೀಜನಲ್ ಡೈರೆಕ್ಟರ್ ಅವರು ಒಂದು ಬಹಳ ಒಳ್ಳೆ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ಇವತ್ತು VTU ಅಲ್ಲಿ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಅಲ್ಲಿ ಕನ್ನಡದಲ್ಲಿ ಅವರು ಕೋರ್ಸಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಒಂದು ಬಹಳ ಒಳ್ಳೆ ಇನಿಷಿಯೇಟಿವ್ ನನ್ನ ಪ್ರಕಾರ. ಯಾಕೆಂದ್ರೆ ನಾವು ಎಲ್ಲ ದೊಡ್ಡ ಕಂಟ್ರೀಸ್ ನೋಡಿ ಅದೇ ಹೇಳ್ತಿದ್ರು, ಜಪಾನ್ ಇರಲಿ, ಚೈನಾ ಇರಲಿ, ಫ್ರಾನ್ಸ್ ಇರಲಿ, ಜರ್ಮನಿ ಇರಲಿ, ರಷ್ಯಾ ಇರಲಿ, ಆಲ್ ದೀಸ್ ಆರ್ ನೋನ್ ಫಾರ್ ದೇರ್ ಎಂಜಿನಿಯರಿಂಗ್ ಸ್ಕಿಲ್ಸ್. ಅಲ್ಲಿ ಅವರು ಅವರವರ ಲ್ಯಾಂಗ್ವೇಜಸ್ ಅಲ್ಲಿ ಇದು ಮಾಡ್ತಾರೆ. ಬಟ್ ನಮ್ಮಲ್ಲಿ ಇಂಗ್ಲಿಷ್ ಬಿಟ್ಟೆ ಸಿ ಇಂಗ್ಲಿಷ್ ಇರಲಿ, ನಮ್ಗೆ ಏನೋ ತೊಂದರೆ ಏನಿಲ್ಲ. ಬಟ್ ನಮ್ಮ ಮಕ್ಳಿಗೆ ಏನು ಅನುಕೂಲ ಆಗುತ್ತೆ? ಯಾರಿಗೆ ಏನು ಅನುಕೂಲ? ಅವ್ರಿಗೆ ಚಾಯ್ಸ್ ಇರಬೇಕು. ಅವ್ರಿಗೆ ಕನ್ನಡ ಬೇಕಂದ್ರೆ ಅವ್ರಿಗೆ ಕನ್ನಡದಲ್ಲಿ ಚಾಯ್ಸ್ ಇರಬೇಕು. ಇವಾಗ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅಭಿನಂದನೆಗಳು. ಇದು ಒಂದು ಒಳ್ಳೆ ಇನಿಷಿಯೇಟಿವ್. NEP ಪ್ರಕಾರ, ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ, ಎಲ್ಲ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಬೇರೆ ಬೇರೆ ಈ ತರ ಪ್ರೊಫೆಷನಲ್ ಕೋರ್ಸಸ್ ಸ್ಟಾರ್ಟ್ ಆಗುತ್ತೆ. ಇದು ಆದ್ರೆ ನಮ್ಮ ಮಕ್ಳಿಗೆ ಅನುಕೂಲ ಆಗುತ್ತೆ. ಬಿಕಾಸ್ ಇಂಜಿನಿಯರಿಂಗ್ ಇರಲಿ, ಮೆಡಿಸಿನ್ ಇರಲಿ, ಅದಕ್ಕೆ ಲ್ಯಾಂಗ್ವೇಜ್ ಏನು ಬೇಕಿಲ್ಲ. ಇಂಜಿನಿಯರ್ಗೆ ಇಂಗ್ಲಿಷ್ ಯಾಕೆ ಬೇಕು? ಡಾಕ್ಟರ್ಗೆ ಇಂಗ್ಲಿಷ್ ಯಾಕೆ ಬೇಕು? ಅವರಿಗೆ ನಾಲೆಜ್ ಇರಬೇಕು ಡಾಕ್ಟರಿ ಬಗ್ಗೆ, ಅವರಿಗೆ ಮೆಡಿಸಿನ್ ಬಗ್ಗೆ ಅವರಿಗೆ ಮಾಹಿತಿ ಇರಬೇಕು, ಇಂಜಿನಿಯರಿಂಗ್ಗೆ ಇಂಜಿನಿಯರಿಂಗ್ ಬಗ್ಗೆ ಮಾಹಿತಿ ಇರಬೇಕು ಅಷ್ಟೇ. ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಇಂಗ್ಲಿಷ್ 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 ಅಂತ ಹೇಳಿ ನಮ್ಮ ಮಕ್ಕಳು ಯಾರು ಕನ್ನಡ ಮೀಡಿಯಂದವರು ಇರ್ತಾರೆ ಅವ್ರಿಗೂ ಅಷ್ಟು ಚಾನ್ಸಸ್ ಸಿಗೋದಿಲ್ಲ. ಅದಕ್ಕೆ ಒಂದು ಒಳ್ಳೆ ಇನಿಷಿಯೇಟಿವ್. ನನಗೆ ಬಹಳ ಖುಷಿ ಆಗ್ತಾ ಇದೆ ಎಷ್ಟು ಜನ ಇವತ್ತು ಬಂದಿದ್ದಾರೆ. 2 ದಿವಸ ಇಲ್ಲಿ ಇರುತ್ತೆ ಮತ್ತು ಎಲ್ಲ ಮಕ್ಕಳಿಗೆ ನೀವು ನಿಮ್ ವತಿಯಿಂದ ಒಳ್ಳೆ ಅವರಿಗೆ ಕೌನ್ಸಿಲಿಂಗ್ ಕೊಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಅವರಿಗೆ ಇದು ಎಲ್ಲ ಅರಿವು ಮೂಡಿಸಲು ನೀವು ಇವತ್ತು ಒಂದು ಕಾರ್ಯಕ್ರಮನ ಇದ್ ಮಾಡಿದ್ದೀರಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಾನು ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದ.